ಜಗತ್ತಿನ ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಈ ನಿಮ್ಮ ಗೆಳೆಯ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ ಮಾಡುವ ತುಂಬು ಹೃದಯದ ಕ್ಷಣಾರ್ಥಿಗಳು ಎಲ್ಲ ಪ್ರೀತಿಯ ಬಂಧುಗಳೇ ಪ್ರತಿ ಭಾನುವಾರ ರಾತ್ರಿ 8 ರಿಂದ 8:30 ರ ನಡುವೆ ಪ್ರಸಾರ ಆಗ್ತಿರತಕ್ಕಂತ ಈ ಒಂದು ವಿಶೇಷ ಉಪನ್ಯಾಸ ಮಾಲಿಕೆಗೆ ತಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ ವಚನ ವೈಭವ ಬಹಳ ಯಶಸ್ವಿಯಾಗಿರತಕ್ಕಂತ ಒಂದು ಕಾರ್ಯಕ್ರಮ ಅಂತ ಬಹಳ ಖುಷಿಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಯಾಕಪ್ಪ ಅಂತ ಕೇಳಿದ್ರೆ ಕಳೆದ ಹಲವಾರು ತಿಂಗಳುಗಳಿಂದ ಈ ಒಂದು ಕಾರ್ಯಕ್ರಮ ಶ್ರೀ ಬಸವ ಟಿವಿಯಲ್ಲಿ ಪ್ರಸಾರ ಆಗ್ತಾ ಇದೆ ಇದನ್ನು ಜಗತ್ತಿನಾದ್ಯಂತ ಇರತಕ್ಕಂತ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸುತ್ತೆ ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತಂಥ ಈ ಒಂದು ವಿಶೇಷ ಉಪನ್ಯಾಸ ಮಾಲಿಕೆಗೆ ತಮ್ಮನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಈಗ ಕಾರ್ಯಕ್ರಮವನ್ನು ಶುರು ಮಾಡೋಣ ಸರ್ವಜ್ಞ ಕವಿ ಜಗತ್ತಿನ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಇದು ಬಹಳ ವಿಶೇಷವಾದದ್ದು ಬಹುಶಃ ಪ್ರಪಂಚದ ಯಾವ ಕವಿಯೂ ಕೂಡ ಈ ಒಂದು ಕೆಲಸವನ್ನು ಮಾಡಿಲ್ವೇನೋ ಅಂತ ಅನಿಸುತ್ತೆ ನೋಡಿ ಸರ್ವಜ್ಞ ಕವಿಗೆ ಎಷ್ಟು ನೊಬೆಲ್ ಪ್ರಶಸ್ತಿಗಳನ್ನು ಕೊಟ್ಟರು ಕಡಿಮೆನೆ ಯಾಕಪ್ಪ ಅಂತ ಕೇಳಿದರೆ ಸರ್ವಜ್ಞನ ವಚನಗಳಲ್ಲಿ ಅಂಥ ಸಾರ ಅಂಥ ಸತ್ವ ಅಂಥ ಶಕ್ತಿ ಅಂತಹ ತಿಳುವಳಿಕೆ ಅಂತಹ ಜ್ಞಾನ ಅಂತಹ ನೀತಿ ಅಡಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗತ್ತೆ ಅದಕ್ಕೋಸ್ಕರನೇ ನನಗೆ ಸರ್ವಜ್ಞ ಬಹಳ ಪ್ರೀತಿಯ ಕವಿ ನನ್ನ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಕವಿ ಅಂತ ಕೇಳಿದರೆ ಮಹಾಕವಿ ಸರ್ವಜ್ಞ ಈಗ ಸರ್ವಜ್ಞನ ವಚನಗಳ ವ್ಯಾಖ್ಯಾನವನ್ನು ಶುರು ಮಾಡೋಣ ಒಡಲ ಕಟ್ಟಿಯೇ ತಾನು ಒಡವೆಯ ಗಳಿಸಿದರೆ ಎಡೆಯಲಿ ಸಾಯಲದ ಕೊಳದೆ ವಿತ್ತವ ಒಡನೆ ಹೂಳುವರೆ ಸರ್ವಜ್ಞ ಒಡಲ ಕಟ್ಟಿಯೇ ತಾನು ಒಡಲು ಅಂದರೆ ಹೊಟ್ಟೆ ಕೆಲವರು ಹೊಟ್ಟೆ ಬಟ್ಟೆ ಕಟ್ಟಿ ನಾನು ಸಂಪಾದಿಸಿದ್ದೀನಪ್ಪ ಅಂತ ಹೇಳ್ತಿರ್ತಾರೆ ಒಡಲ ಕಟ್ಟಿಯೇ ತಾನು ದುಡಿತಾನೆ ಮನುಷ್ಯ ಕಷ್ಟಪಡ್ತಾನೆ ಸಂಪಾದಿಸ್ತಾನೆ ಆದರೆ ತಾನದನ್ನು ಅನುಭವಿಸೋದಿಲ್ಲ ತಾನದನ್ನು ತಿನ್ನೋದಿಲ್ಲ ಕೂಡ ಹಾಕಬೇಕು ಕೂಡ ಹಾಕಬೇಕು ಅನ್ನೋ ಚಿಂತೆ ಒಬ್ಬ ಶ್ರೀಮಂತ ಇದ್ದಂತೆ ಗಳಿಸಿದ ಹಣನೆಲ್ಲ ಒಂದು ಬೀರುನಲ್ಲಿ ತರದು ಇಡೋದು ಬೆಳಗ್ಗೆ ಎದ್ದ ಕೂಡಲೇ ಒಂದು ಸಾರಿ ನೋಡೋದು ಕಣ್ಣು ಹೊತ್ಕೊಳ್ಳೋದು ಆನಂದ ಪಡೋದು ಮತ್ತು ಬೀಗ ಹಾಕೋದು ದಿನ ಸಂಪಾದನೆ ಮಾಡ್ಕೊಂಡು ತೊಗೊಂಬರೋದು ಆ ಬೀರಿನಲ್ಲಿ ಇಡೋದು ಮತ್ತೆ ನೋಡೋದು ಆನಂದ ಪಡೋದು ಹೀಗೇ ಕಾಲವನ್ನೆಲ್ಲ ಕಳೆದುಬಿಟ್ಟ ಒಂದಿನ ಸತ್ತು ಹೋದ ಕೆಲವರು ಹೇಳ್ತಾರಲ್ಲ ಹಿಂದೆ ದುಡ್ಡನ್ನು ಭೂಮಿಯಲ್ಲಿ ಹೂತಿಡ್ತಿದ್ದರಂತೆ ಗಳಿಸಿದ ಚಿನ್ನ ಅಥವಾ ಬೆಳ್ಳಿ ವಜ್ರ ಅದೆಲ್ಲವನ್ನು ಕೂಡ ಜನ ದೊಡ್ಡ ದೊಡ್ಡ ತಾಮ್ರದ ಹಿತ್ತಾಳೆಯ ಬಿಂದಿಗೆಗಳಲ್ಲಿ ಹಾಕಿ ಭೂಮಿಯಲ್ಲಿ ಹೂತು ಬಿಡ್ತಿದ್ದರಂತೆ ಯಾಕೆಂದರೆ ಅವ ಬ್ಯಾಂಕ್ ಇರಲಿಲ್ವಲ್ಲ ಯಾಕೆ ಅಂತ ಕೇಳಿದರೆ ರಕ್ಷಣೆ ಮಾಡ್ಕೋಬೇಕದನ್ನು ಅಂಥೇಳಿ ಅವನ್ನೆಲ್ಲ ಒಂದು ಕಡೆ ಬಚ್ಚಿಟ್ಟಿರ್ತಿದ್ದ ಯಾವುದೋ ಮನೆ ಮೂಲೆಯಲ್ಲೋ ಹಿತ್ತಲಲ್ಲೋ ತೋಟದಲ್ಲೋ ಇದ್ದ ಅವ್ನು ಸತ್ತೋಗ್ತಿದ್ದ ಸತ್ತೋದ್ಮೇಲೆ ಏನಾಗ್ತಿತ್ತು ಅದು ಹಣ ಭೂಮಿ ಪಾಲಾಗ್ತಾ ಇತ್ತು ನೋಡಿದ್ರ ತಾನೂ ತಿಂದ ಹಾಗಲ್ಲ ಬೇರೆಯವ್ರಿಗೆ ಕೊಟ್ಟ ಹಾಗೂ ಅಲ್ಲ ಅದನ್ನೇ ಸರ್ವಜ್ಞ ಹೇಳ್ತಿರ್ತಕ್ಕಂಥ ಮಾತು ಒಡಲ ಕಟ್ಟಿಯೇ ತಾನು ಹೊಟ್ಟೆಯನ್ನು ಕಟ್ಟಿ ಕೆಲವು ಹೇಳ್ತಾರಲ್ಲ ಹೆಂಡತಿ ಮಕ್ಕಳಿಗೆ ಒಂದು ಒಳ್ಳೆ ಬಟ್ಟೆ ಕೊಡಿಸಲ್ಲ ಒಳ್ಳೆ ಊಟಕ್ಕೆ ಹಾಕಲ್ಲ ಅವ್ರಿಗೆ ಏಕೆಂದರೆ ಎಲ್ಲ ಉಳಿಸ್ಬೇಕು 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 ಅಂತ ಎಲ್ಲ ಉಳಿತಾಯ ಮಾಡೋದಾದರೆ ನಾವು ಊಟ ಮಾಡೋದು ಯಾವಾಗ ಸಂತೋಷ ಪಡೋದು ಯಾವಾಗ ಮನುಷ್ಯ ಗಳಿಸಿದ್ದನ್ನು ಉಳಿಸ್ಕೋಬೇಕು ನಿಜ ಯಾಕೆಂದರೆ ವಯಸ್ಸಾದ ಮೇಲೆ ವೃದ್ಧರಾದ ಮೇಲೆ ನಮ್ಮ ಕಾಯಿಲೆಗೋ ಅಥವಾ ಇತ್ಯಾದಿ ಖರ್ಚು ವೆಚ್ಚಗಳಿಗೆ ಬೇಕಾಗತ್ತೆ ಎಲ್ಲವನ್ನು ಕೂಡ ಖಾಲಿ ಮಾಡ್ಕೊಳ್ಳೋದಲ್ಲ ಆದರೆ ಎಲ್ಲವನ್ನು ಉಳಿಸ್ತಾ ಹೋಗಬಾರ್ದು ಎಷ್ಟು ಅವಶ್ಯಕತೆ ಇದೆಯೋ ಮುಂದಿನ ಒಂದು ದಿನಮಾನಕ್ಕೆ ಅಷ್ಟನ್ನು ಉಳಿಸ್ಕೋಬೇಕು ಕೆಲವ್ರು ಏನು ಗೊತ್ತಾ ಉಳಿಸೋದು ಹೇಗಪ್ಪ ಅಂತ ಕೇಳಿದ್ರೆ ನನ್ನ ಮಕ್ಕಳಿಗೆ ಬೇಕು ನನ್ನ ಮೊಮ್ಮಕ್ಕಳಿಗೆ ಬೇಕು ಅಳಿಯಂದ್ರಿಗೆ ಬೇಕು ಅವ್ರಿಗೆ ಬೇಕು ಇವ್ರಿಗೆ ಬೇಕೆಲ್ಲ ಕೂಡ ಹಾಕ್ತಾರೆ ದಯವಿಟ್ಟು ಈ ತಪ್ಪನ್ನು ಯಾರೂ ಮಾಡಬಾರ್ದು ನೋಡಿ ಯಾರಿಗೂ ಕೂಡ ಆಸ್ತಿಯನ್ನು ಮಾಡಿಟ್ಟು ಹೋಗಬಾರ್ದು ಅವರು ಸೋಮಾರಿಗಳಾಗ್ತಾರೆ ಅವ್ರಿಗೆ ಜವಾಬ್ದಾರಿ ಬರಲ್ಲ ಯಾಕೆಂದರೆ ಅಪ್ಪ ಸಂಪಾದಿಸಿದ ಆಸ್ತಿ ಯಾವಾಗಲೂ ಕೂಡ ಏನಾಗುತ್ತೆ ಅಂದರೆ ಮಕ್ಕಳು ಮರಿಗೆ ಅದು ಒಂದು ಸುಲಭದ ಮಾರ್ಗ ಆಗಿಬಿಡುತ್ತೆ ಕಷ್ಟಪಡಲ್ಲ ಅವರು ಅದರ ಮಹತ್ವ ಗೊತ್ತಾಗಲ್ಲ ನೋಡಿ ಈಗ ನಾವು ಕಷ್ಟಪಟ್ಟು ಒಂದು ಸೈಟ್ ತೊಗೊಂಡು ನಾವೇ ಒಂದು ನಿಂತು ಭಾಳ ಸಾಲ ಸೋಲ ಮಾಡಿ ಒಂದು ಮನೆ ಕಟ್ಸಿರ್ತೀವಿ ಅಂತ ಇಟ್ಕೊಳ್ಳಿ ಅದ್ರ ಬಗ್ಗೆ ಪ್ರೀತಿ ಎಷ್ಟೊಂದು ಇರುತ್ತಲ್ವ ಯಾರೋ ಮಾಡಿಟ್ಟು ಹೋದರೆ ಅದ್ರ ಬೆಲೆ ಗೊತ್ತಾಗಲ್ಲ ಅದಕ್ಕೋಸ್ಕರನೇ ಯಾವಾಗಲೂ ಕೂಡ ಒಡಲ ಕಟ್ಟಿ ಉಳಿಸ್ಲಿಕ್ಕೆ ಹೋಗಬಾರ್ದು ಬಹಳ ಜಿಪುಣತನ ಜಿಪುಣಾಗ್ರೇಸರ ಅಂತ ಕರೀತಾರೆ ಕೆಲವ್ರಿಗೆ ಅವ್ರು ಎಷ್ಟು ಜಿಪ್ಪಣ್ಣಿರ್ತಾರಪ್ಪ ಅಂದರೆ ಕಂಜೂಸ್ಗಳು ಅಂದರೆ ಅವ್ರು ತಿನ್ನೋದೇ ಇಲ್ಲ ಖರ್ಚೇ ಮಾಡಲ್ಲ ಅವರು ಕೂಡಾಕು 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 ಕೊನೆಗೆ ಒಂದು ದಿವಸ ಕಾಯಿಲೆ ಬರುತ್ತೆ ತೊಗೊಂಡು ಅವ್ರು ಡಾಕ್ಟ್ರಿಗೆ ಕೊಡ್ತಾನೆ ಅವನು ಜೀನ ಸಂಪಾದಿಸ್ದ
ಜಾಣ ತಿಂದ ಅಂತ ಒಂದು ಗಾದೆ ಮಾತು ಕೂಡ ಇದೆ ಕನ್ನಡದಲ್ಲಿ. ಒಡವೆಯ ಗಳಿಸಿದರೆ ಈ ರೀತಿ ಕೂಡಾಕಿ ಕೂಡಾಕಿ ತಿಂದಾಗೆ ಉಣ್ಣದಾಗೆ ಸಂತೋಷ ಪಡೆದಾಗೆ ಒಳ್ಳೆ ಬಟ್ಟೆಗಳು ಹಾಕ್ಕೊಳ್ಳೋದಾಗೆ ಒಂದು ಪ್ರವಾಸ ಮಾಡದೇ ಇರೋ ಹಾಗೆ ಒಂದು ದಾನ ಧರ್ಮ ಮಾಡದಿರೋ ಹಾಗೆ ಎಲ್ಲ ಉಳಿಸ್ತೀವಿ ಅಂತ ಇಟ್ಕೊಳ್ಳೋಣ. ಆ ಹಣ ಏನಾಗುತ್ತೆ? ಒಡವೆಯ ಗಳಿಸಿದರೆ ಎಡೆಯಲ್ಲಿ ಸಾಯಲದ ಕೊಳದೆ ಒಂದು ದಿವಸ ಸತ್ತೋಗ್ತೀವಿ ಅಂತ ಇಟ್ಕೊಳ್ಳಿ. ಸತ್ತೋದಾಗ ವಿತ್ತವ ಒಡನೆ ಹೋಳುವರೆ ಸರ್ವಜ್ಞ. ವಿತ್ತ ಅಂದರೆ ಹಣ. ಹಣವನ್ನು ನಮ್ಮ ಜೊತೆ ಉಳ್ತಾರಾ? ಇಲ್ಲ. ನಾವು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಮೈ ಮೇಲೆ ನಿಮ್ಗೆ ಗೊತ್ತಿರಬೇಕು, ಜನಿವಾರ ಶಿವದಾರ ಏನೇ ಬಿಡಲ್ಲ. ಸೊಂಟದಲ್ಲಿ ಹಾಕ್ಕೊಂಡ್ರೆ ಉಡದಾರವನ್ನು ಬಿಡಲ್ಲ, ಎಲ್ಲವನ್ನ ಕತ್ತರಿಸಾಕ್ತಾರೆ. ಆಗ ನಮ್ಮನ್ನು ತೆಗೆದುಕೊಂಡೋಗಿ ಆ ಭೂಮಿಯಲ್ಲಿ ಹೂತು ಬಿಡ್ತಾರೆ ಅಥವಾ ಸುಟ್ಟು ಹಾಕ್ತಾರೆ. ಆದ್ದರಿಂದ ಬಂಧುಗಳೇ, ನಾವು ಸಂಪಾದನೆ ಮಾಡೋದನ್ನು ನಾವು ಚೆನ್ನಾಗಿ ಅದನ್ನು ಅನುಭವಿಸಬೇಕು. ಒಳ್ಳೆ ಊಟ ಮಾಡೋದು, ಹಣ್ಣುಗಳನ್ನು ತಿನ್ನೋದು, ಒಳ್ಳೆ ತರಕಾರಿಗಳನ್ನು ತಿನ್ನೋದು, ಒಳ್ಳೆ ಆಹಾರ ಪದಾರ್ಥಗಳನ್ನು ತಿನ್ನೋದು, ಇದಕ್ಕೆ ನಾವು ಬಳಸಬೇಕು. ನಾವು ದುಡ್ದಿದ್ದನ್ನು ಬೇರೆಯವರಿಗೆ ಇಟ್ಟೋಗ್ತಕ್ಕಂಥದ್ದು ಇದೆಯಲ್ಲ, ಅದು ಮೂರ್ಖತನ ಅಂತಲೇ ಅಂದ್ಕೋಬೇಕಾಗತ್ತೆ. ಅದಕ್ಕೆ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳಿದ್ದಾರೆ, ನೀವು ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿ ನೀವೇನಾದರೂ ಹಣವನ್ನು ಸಂಪಾದಿಸಿದ್ರೆ ಅದು ನಿಮ್ಮ ಜೊತೆ ಬರುತ್ತಾ? ಇಲ್ಲ. ನಿಮ್ಮ ಜೊತೆ ಏನದನ್ನು ನಿಮ್ಮ ಗುಂಡಿಯಲ್ಲಿ ಹಾಕಿ ಅವರು ಹೂಳುವುದಿಲ್ಲ. ಆದ್ದರಿಂದ ಈ ತಪ್ಪನ್ನು ಯಾರೂ ಮಾಡಬೇಡಿ. ನೋಡಿ, ಕೈ ಎತ್ತಿ ದಾನ ಧರ್ಮ ಮಾಡಿ, ಅದು ಒಂಥರ ಪುಣ್ಯದ ಕೆಲಸ. ಅದನ್ನು ಬಿಟ್ಬಿಟ್ಟು ನಾವು ಯಾರಿಗೂ ಕೊಡದೇನೆ ಬಚ್ಚಿಟ್ಕೊಂಡಿದ್ರೆ ಒಂದು ದಿವಸ ನಾವು ಅದನ್ನು ಬಿಟ್ಟು ಹೋಗಲೇಬೇಕಾಗತ್ತೆ. ಅದಕ್ಕೋಸ್ಕರನೇ ಮನುಷ್ಯ ಇರುವಷ್ಟು ದಿನ ಖುಷಿಯಾಗಿ ಸಂತೋಷವಾಗಿ ಆನಂದವಾಗಿರಬೇಕು. ನಾವು ದುಡಿದಿದ್ದನ್ನು ನಾವು ಅದನ್ನು ಖುಷಿಯಾಗಿ ಅನುಭವಿಸಬೇಕು. ಕೆಲವ್ರಿಗೆ ಅನುಭವಿಸುವ ಯೋಗ್ಯತೆಯೇ ಇರಲ್ಲ. ಏನಾಗುತ್ತಪ್ಪ ಅಂತ ಕೇಳಿದ್ರೆ, ಸುಮಾರು 25ನೇ ವರ್ಷಕ್ಕೆ ಕೆಲಸಕ್ಕೆ ಸೇರ್ಕೊತಾನೆ, 60 ವರ್ಷದವರೆಗೂ ಕೂಡಾಕು 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 ಎಲ್ಲವನ್ನು ಕೂಡ ಹಾಕ್ತಾನೆ. ಪಾಪ ಅವನಿಗೆ 62-63 ಕಾಯಿಲೆಗಳು ಶುರುವಾಗ್ತವೆ. ಈಗಂತೂ ವಿಪರೀತ ಕಾಯಿಲೆಗಳು. ಯಾರನ್ನ ಮಾತಾಡಿಸಿ ನೀವು, ಒಂದು 7-8 ಕಾಯಿಲೆಗಳಿದೆ. ಅವು ಯಾವುದಾದ್ರೂ ಒಂದು ಕಾಯಿಲೆ ಮನುಷ್ಯನಿಗೆ ಇದ್ದೇ ಇರುತ್ತೆ. ಇವತ್ತು ಒಂದು BP ಇರ್ಬೋದು, ರಕ್ತದ ಒತ್ತಡ, ಶುಗರ್ ಇರ್ಬೋದು, ಮಧುಮೇಹ, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಸಮಸ್ಯೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಏನೆಲ್ಲ ಸಮಸ್ಯೆಗಳಿದೆ ಇವತ್ತು ಮನುಷ್ಯನಿಗೆ, ಅಸ್ತಮ ಇರ್ಬೋದು, ಏನಾದರೂ ಕಾಯಿಲೆಗಳಿಂದ ಇವತ್ತು ಜನ ಇವತ್ತು ನರಳುತ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವು ಸಂಪಾದಿಸಿದ್ದನ್ನು ನಾವು ಚೆನ್ನಾಗಿ ಅನುಭವಿಸೋದ್ರ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿರೋರಿಗೂ ಕೂಡ ಕೈಲಾದಷ್ಟು ಸಹಾಯ ಮಾಡಿ ಹೋಗಿ. ಅದೇ ನಮ್ಮ ಹಿಂದೆ ಬರ್ತಕ್ಕಂಥದ್ದು. ನಾವು ಮಾಡುವ ದಾನ ಧರ್ಮನೇ ನಮ್ಮ ಜೊತೆ ಬರುತ್ತೆ ಹೊರತು ನಾವು ಕೂಡಿಟ್ಟಿದ್ದು ನಮ್ಮ ಜೊತೆ ಬರೋದಿಲ್ಲ. ನಾವು ಸಾಯ್ತಿದ್ದಾಗ ಏನು ಮಾಡ್ತಾರೆ ನಮ್ಮ ಸಂಬಂಧಿಕರೋ ಬಂಧು ಬಳಗದವರೋ ಅಥವಾ ನಮ್ಮನ್ನು ನೋಡ್ಕೊಂಡಿದ್ದವರೋ? ಅದನ್ನು ಬಾಚಿಕೊಂಡು ಹೋಗ್ತಾರೆ. ಅವರು ಖುಷಿ ಪಡ್ತಾರೆ. ಅವ್ರು ಅನ್ಕೊತಾರೆ, ಮೂರ್ಖ, ಏನೂ ತಿನ್ನಲಿಲ್ಲ, ಏನೂ ಸಂತೋಷ ಪಡಲಿಲ್ಲ, ಬಿಟ್ಟು ಹೋಗಿದ್ದಾರೆ ಬಿಡು, ಅವನ ಹೆಸರಲ್ಲಿ ನಾವು ಖುಷಿ ಪಡೋಣ ಅಂಥೇಳಿ ಅವ್ರ ಆನಂದವನ್ನು ಪಡ್ತಾರೆ. ಈ ತಪ್ಪನ್ನು ದಯವಿಟ್ಟು ಯಾರೂ ಕೂಡ ಮಾಡಬಾರ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಂಥ ಬುದ್ಧಿಮಾತನ್ನು ಹೇಳಿದಾರಲ್ಲ ಮಹಾಕವಿ ಸರ್ವಜ್ಞ ನಮಗೆ. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಜೀವನದಲ್ಲಿ ನಾವ್ಯಾರು ಕೂಡ ಹಾಕೋದಕ್ಕೆ ಹೋಗಲ್ಲ. ಹೆಚ್ಚು ಕೂಡ ಹಾಕಬಾರ್ದು ಹಣವನ್ನು. ನಾವು ಹಣವನ್ನು ಉಳಿತಾಯ ಮಾಡ್ತಾ 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 ಏನಾಗುತ್ತಪ್ಪ ಅಂತ ಕೇಳಿದರೆ ಜಿಪ್ಣಾಗ್ರೇಸರ ಬುದ್ಧಿ ಬಂದ್ಬಿಡುತ್ತೆ. ಕೆಲವರು ಬ್ಯಾಂಕಲ್ಲಿ ಹೋಗ್ತಾರೆ, ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊತಾರೆ, ಮನೆಗೆ ತಂದು ನೋಡ್ತಾರೆ, ಓ ಇವತ್ತು 1,00,000 ಇದೆ, 1,00,000 ಮಾಡಿದ್ದೀನಿ. ಆಮೇಲೆ ಸೈಟ್ಗಳನ್ನು ತಗೊಳ್ಳೋಕೆ ಶುರು ಮಾಡ್ತಾರೆ, 1 ಆಯಿತು, 2 ಆಯಿತು, 3 ಆಯಿತು ಸೈಟ್ಗಳನ್ನು ಅವನು ಖರೀದಿ ಮಾಡ್ತಾ ಹೋಗ್ತಾನೆ. ತೋಟಗಳನ್ನು ಮಾಡ್ದ, ಕೈಗಾರಿಕಾ ಶೆಡ್ಗಳನ್ನು ಮಾಡ್ದ, ಅಂಗಡಿ ಮಳಿಗೆಗಳನ್ನು ಮಾಡಿಸ್ದ, ಎಲ್ಲ ಮಾಡ್ತಾ ಹೋದ. ಆದರೆ ಅವನೇನು ಅನುಭವಿಸ್ದ? ಕೆಲವು ನೀವು ಗಮನಿಸಿರಬೇಕು, ಹೊರದೋಗಿರೋ ಬಟ್ಟೆ ಹಾಕ್ಕೊಂಡು ಓಡಾಡ್ತಿರ್ತಾರೆ, ಲಕ್ಷಾಧೀಶರು ಇರ್ತಾರೆ. ಕಿತ್ತೋಗಿರೋ ಚಪ್ಪಲಿಗಳನ್ನು ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ, ಅವ್ರ ಲಕ್ಷಾಧೀಶರು ಇರ್ತಾರೆ. ಅವ್ರು ನೋಡಿದಾಗ ಅಯ್ಯೋ ಅನಿಸುತ್ತೆ, ಈ ಮನುಷ್ಯ ಇಷ್ಟೆಲ್ಲ ಇದೆ, ಯಾಕೆ ಹೀಗೆ ಬದುಕ್ತಾ ಇದ್ದಾನೆ? ದಯವಿಟ್ಟು ಈ ತಪ್ಪನ್ನು ಯಾರು ಮಾಡಬಾರ್ದು. ಸರ್ವಜ್ಞ ಹೇಳಿರ್ತಕ್ಕಂಥ ಈ ಮಾತನ್ನು ನಾವು ಚೆನ್ನಾಗಿ ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದರೆ ಸತ್ತಾಗ ನಮ್ಮ ಜೊತೆ ಏನನ್ನೂ ಕಳಿಸ್ಕೊಡೋದಿಲ್ಲ ನಮ್ಮ ಏನೋ ಸಂಬಂಧಿಕರು ಬಂಧು ಬಳಗದವರು. ಈ ಎಚ್ಚರಿಕೆ ನಮಗೆ ಸದಾ ಇರಲಿ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮಗೆ ಕೊಡ್ತಾ ಇದ್ದಾರೆ. ಮುಂದಿನ ಒಂದು ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಸಂಚಿತಾರ್ಥದ ಧನವು ಕಂಚು ಕಬ್ಬಿಣವಕ್ಕೂ ಹೆಂಚಕ್ಕೋ ಎರರಿ ಗುಣಲಕ್ಕೂ ದಾನದ ಸಂಚಲೇ ಸಯ್ಯ ಸರ್ವಜ್ಞ. ಸಂಚಿತಾರ್ಥ ಅಂದರೆ ಕೂಡಿ ಹಾಕುವುದು. ಕೂಡಿ ಹಾಕಿದಂಥ ಧನ, ಕೂಡಿ ಹಾಕಿದಂಥ ಹಣ ಕಂಚು ಕಬ್ಬಿಣವಕ್ಕೂ ಕೂಡಾಕಿ 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 ಕೆಲವರು ಏನು ಮಾಡ್ತಾರೆ, ನಾನು ಹೇಳಿದ್ನಲ್ಲ ಹಿಂದೆ ಬಿಂದಿಗೆಗಳೆಲ್ಲ ಹಾಕಿ ತುಂಬಿಟ್ಟಿರ್ತಿದ್ರು. ಮೊನ್ನೆ ಒಬ್ಬರು ಮನೆಯಲ್ಲಿ ರೈಡ್ ಆದಂಥ ಸಂದರ್ಭದಲ್ಲಿ ಅವರು 2,000 ರೂಪಾಯಿ ನೋಟುಗಳನ್ನೆಲ್ಲ ಒಂದು ಕಡೆ ಕೂಡಾಕ್ಬಿಟ್ಟಿದ್ದಾರೆ ಎಷ್ಟೋ ದಿನಗಳಿಂದ.
1500 ರೂಪಾಯಿ ನೋಟುಗಳೆಲ್ಲ ಅವೇನಾಗಿದೆ ಗೊತ್ತಾ, ಪೆಟ್ಟಿಗೆಯಲ್ಲಿ ನುಸಿ ಬಂದ್ಬಿಟ್ಟಿದೆ. ನುಸಿ ಬಂದು ಅದನ್ನು ಮುಟ್ಟಿದ್ರೆ ಎಲ್ಲ ಪುಡಿ 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 ಆಗ್ತಾ ಇದೆ. ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ದುಡ್ಡನ್ನು ತೆಗದೇ ಇಲ್ಲ ಅವರು, ತಂದು 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 ಒಂದು ಕಡೆ ಶೇಖರಣೆ ಮಾಡಿದ್ದಾರೆ. ಭಾಳಷ್ಟು ದಿನಗಳಾಗಿದೆ, ಆ ನೋಟುಗಳೆಲ್ಲವೂ ಕೂಡ ನುಸಿ ಹತ್ತಿ ಹೊರಟೋಗಿದೆ. ಪೇಪರ್ ಅದು ಮೊದಲೇ ಎಲ್ಲವೂ ಪುಡಿ ಆಯಿತು, ಈಗ ಯಾರು ಅದನ್ನು ಬಳಸೋಂಗಿಲ್ಲ, ವ್ಯರ್ಥ ಆಯಿತಾ? ಅದಕ್ಕೆ ನೋಡಿ, ಸರ್ವಜ್ಞ 16ನೇ ಶತಮಾನದಲ್ಲೇ ನಮ್ಗೆ ಹೇಳಿರ್ತಕ್ಕಂಥ ಮಾತು, ಕೂಡಿ ಹಾಕಿದಂಥ ಹಣ ಒಂದು ದಿವಸ ಕಂಚಾಗುತ್ತೆ, ಕಬ್ಬಿಣ ಆಗುತ್ತೆ, ವ್ಯರ್ಥ ಆಗುತ್ತೆ ಅಂತ. ಮತ್ತೆ ಹೇಳ್ತೀಯಾರೆ, ಹೆಂಚಕ್ಕೂ ಹೆರರಿ ಗುಣಲಕ್ಕೂ. ಬೇರೆಯವರು ಅದನ್ನು ಊಟ ಮಾಡ್ತಾರಷ್ಟೇ, ನಾವು ಬಿಟ್ಟು ಹೋದರೆ ಬೇರೆಯವ್ರು ಖುಷಿ ಪಡ್ತಾರೆ ಅಲ್ವಾ? ಕೆಲವರು ಪಾಪ ಕಷ್ಟಪಟ್ಟು ಹೆಣ್ಮಕ್ಳಿಗೆ ಆಸ್ತಿಯನ್ನು ಮಾಡಿಟ್ಟು ಹೋಗಿರ್ತಾರೆ, ಅವ್ರ ಅಳಿಯಂದ್ರೆ ಬರ್ತಕ್ಕಂಥವ್ರು ಖುಷಿ ಪಡ್ತಾರೆ. ಯಾಕಪ್ಪ ಅಂತ ಕೇಳಿದರೆ, ಮಾವನ ದುಡ್ಡು ಅವನು ಯಾರದೋ ದುಡ್ಡು, ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ. ಅವರು ಜಾತ್ರೆ ಮಾಡ್ತಿರ್ತಾರೆ, ಹಬ್ಬ ಮಾಡ್ತಿರ್ತಾರೆ. ಈ ಪರಿಸ್ಥಿತಿ ಯಾವತ್ತೂ ಕೂಡ ನಮಗೆ ಬರಬಾರ್ದು. ಯಾಕಂದರೆ ಅದನ್ನು ಬಿಟ್ಟು ದಾನದ ಸಂಚಲೇಸಯ್ಯ ಸರ್ವಜ್ಞ, ದಾನ ಧರ್ಮ ಮಾಡಿ. ಒಂದು ವೃದ್ಧಾಶ್ರಮ ಇದೆ, ಅನಾಥಾಶ್ರಮ ಇದೆ, ಮಕ್ಕಳಿದ್ದಾರೆ ಪಾಪ ಯಾವುದೋ ಒಂದು ಶಾಲೆ, ಅಲ್ಲಿ ಹೋಗಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನೀವು ಸರ್ಕಾರಿ ಶಾಲೆಗಳಿಗೆ ಹೋಗಿ, ಎಷ್ಟೋ ಮಕ್ಕಳಿಗೆ ಪಾಪ ಕಾಲಲ್ಲಿ ಹಾಕ್ಕೊಳ್ಳೋದಕ್ಕೆ ಚಪ್ಪಲಿ ಇಲ್ಲ, ಶೂಗಳಿಲ್ಲ, ಒಳ್ಳೆ ಬಟ್ಟೆಗಳಿಲ್ಲ, ಅವರಿಗೆ ಓದುವ ಪುಸ್ತಕಗಳಿಲ್ಲ. ಅದನ್ನು ನೋಡಿದಾಗ ಅಯ್ಯೋ ಅನಿಸುತ್ತೆ, ಅಂಥವ್ರಿಗೆ ಸಹಾಯ ಮಾಡ್ಬೋದು. ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ನೋಡಿ ನೀವು ಆ ರೋಗಿಗಳ ಒಂದು ಕಷ್ಟವನ್ನು. ಪಾಪ ಔಷಧಿ ತಗೊಳ್ಳೋದಕ್ಕೆ ಅವ್ರ ಹತ್ರ ಹಣ ಇರಲ್ಲ, ಮೈ ಮೇಲೊಂದು ಒಳ್ಳೆ ಬಟ್ಟೆ ಇರಲ್ಲ, ಓದ್ಕೊಳ್ಳೋದಕ್ಕೊಂದು ರಗ್ಗಿರೋದಿಲ್ಲ. ದಯವಿಟ್ಟು ನಿಮ್ಮ ಹುಟ್ಟು ಹಬ್ಬಗಳಲ್ಲಿ, ನಿಮ್ಮ ಮನೆಯಲ್ಲಿ ವಿಶೇಷವಾದ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಅಂಥ ಒಂದು ಸರ್ಕಾರಿ ಆಸ್ಪತ್ರೆಗೋ, ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಿಗೋ, ಸರ್ಕಾರಿ ಶಾಲೆಗಳಿಗೋ ಹೋಗಿ, ಅಥವಾ ಸ್ಲಮ್ಗಳಿಗೆ ಹೋಗಿ, ಕೊಳಗೇರಿಗಳಿಗೆ ನೀವು ಹೋದರೆ ಬಡವ್ರ ಕಷ್ಟ ಅರ್ಥ ಆಗುತ್ತೆ. ಪಾಪ ಕೊಳಗೇರಿಗಳಲ್ಲಿ ಚಿಕ್ಕ ಚಿಕ್ಕ ಗುಡಿಸಲುಗಳಲ್ಲಿ, ಶೆಡ್ಗಳಲ್ಲಿ ಪಾಪ ಪ್ರಾಣಿಗಳ ಥರ ಬದುಕ್ತಾ ಇರ್ತಾರೆ. ಅವ್ರು ನೋಡಿದಾಗ ಮನುಷ್ಯರ, ನಾವು ಮನುಷ್ಯರಾಗಿದ್ದು ಮನುಷ್ಯರಿಗೆ ನಾವು ಏನು ಸ್ಪಂದಿಸ್ತಾ ಇಲ್ವಲ್ಲ ಅಂತ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅಂಥ ಕಡೆ ಹೋಗಿ ಅವ್ರ ನಾಲ್ಕು ಅವ್ರಿಗೆ ನೀವು ಪಾತ್ರೆಗಳನ್ನು ಕೊಡಿಸಿ, ಅವ್ರಿಗೆ ಮನೆಗೆ ಬೇಕಾದಂಥ ಒಂದಿಷ್ಟು ವಸ್ತುಗಳನ್ನು ಕೊಡಿಸಿ, ದವಸ ಧಾನ್ಯಗಳನ್ನು ಕೊಡಿಸಿ, ಒಂದು 20 ಸೇರು ರಾಗಿಯೋ, ಒಂದು 20 ಕೆ ಜಿ ಅಕ್ಕಿಯೋ, ಅಥವಾ ಒಂದಿಷ್ಟು ಬೇಳೆಕಾಳೋ, ಎಣ್ಣೆ ಏನಾದರೂ ಕೊಡಿಸಿ. ಪಾಪ ಅವ್ರು ಖುಷಿ ಪಡ್ತಾರೆ. ಇಂತಹ ಕೆಲಸವನ್ನು ಮಾಡಬೇಕು. ನೀನು ಕೂಡಿಟ್ಟು 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 ಹೋದರೆ ಅದೊಂದು ದಿವಸ ಏನಾಗುತ್ತೆ, ಮಸಿಯಾಗುತ್ತೆ, ಅದೊಂದು ದಿವಸ ಬೂದಿಯಾಗುತ್ತೆ, ಅದೊಂದು ದಿವಸ ವ್ಯರ್ಥ ಆಗುತ್ತೆ ಅನ್ನೋ ಮಾತನ್ನು ಕವಿ ಸರ್ವಜ್ಞ ಇಲ್ಲಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾದದ್ದು ಮನುಷ್ಯ ದುಡಿದಿದ್ದರಲ್ಲಿ ದಾನ ಮಾಡಬೇಕು. ಯಾರು ದಾನ ಮಾಡ್ತಾನೆ ನೋಡಿ, ಅವನಿಗೆ ದೇವರು ಯಾವುದಾದ್ರೂ ರೂಪದಲ್ಲಿ ಕೊಡ್ತಲೇ ಇರ್ತಾನೆ. ಯಾರು ಬಚ್ಚಿಟ್ಕೊಳ್ತೀವಲ್ಲ, ಅದು ಯಾವತ್ತೂ ಕೂಡ ವ್ಯರ್ಥ ಆಗುತ್ತೆ. ಕೈ ಎತ್ತಿ ಕೊಡಬೇಕು. ಕೆಲವರು ಹೇಳ್ತಿರ್ತಾರೆ, ಕೈ ಚಾಚುವ ಗುಣ ಮನುಷ್ಯನಿಗೆ ಹೋಗಬೇಕು, ಕೈ ಎತ್ತಿ ಕೊಡ್ತಕ್ಕಂಥ ಗುಣ ಇರೋದರಲ್ಲೇ ಕೊಡಬೇಕು ಅಂತೇಳಿ ನೋಡಿ. ಒಂದು ಸಂದರ್ಭ, ಒಬ್ಬ ಸೈನಿಕ ಸಾಯ್ತಾ ಇದ್ದಾನೆ, ಅವನ ಒಂದು ಬಾಟ್ಲಲ್ಲಿ ಸ್ವಲ್ಪ ನೀರಿದೆ. ಈಗ ಅವನಿಗೆ ಬೇಕೇ ಬೇಕು ನೀರು, ಅವನು ಕುಡಿದ್ರೆ ಬದುಕ್ತಾನೆ. ಅವನು ಪಕ್ಕದಲ್ಲಿ ಇನ್ನೊಬ್ಬ ಸೈನಿಕ ಬಿದ್ದು ಹೊರಳಾಡ್ತಿರ್ತಾನೆ, ಅವನು ನೀರು ನೀರು ಅಂತಾನೆ. ಆಗ ಸೈನಿಕ ಏನು ಮಾಡ್ತಾನೆ ಗೊತ್ತಾ, ಅರ್ಧ ನೀರನ್ನು ಅವನಿಗೆ ಕುಡಿಸ್ತಾನೆ, ಆಮೇಲೆ ಅವನು ಉಳಿದಿದ್ದ ನೀರನ್ನು ಕುಡಿತಾನೆ. ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ದಾನ. ಇದು ಎಷ್ಟು ಚೆನ್ನಾಗಿದೆಯಲ್ಲ ಇದು. ಅದಕ್ಕೋಸ್ಕರನೇ ಸರ್ವಜ್ಞನ ಇಂಥ ವಚನಗಳು ಜಗತ್ತಿಗೆ ಇವತ್ತು ಯಾವತ್ತೂ ಕೂಡ ಪ್ರಸ್ತುತ. ನಾನು ಹೇಳ್ತಿರ್ತೀನಲ್ಲ, ಸರ್ವಜ್ಞನ ವಚನಗಳು ಇಂದಿಗೂ ಬೇಕು, ಮುಂದಕ್ಕೂ ಬೇಕು. ಸಾರ್ವಕಾಲಿಕ ಸತ್ಯಗಳಿದು ಸರ್ವಜ್ಞನ ವಚನಗಳು. ಮುಂದಿನ ವಚನವನ್ನು ಕುರಿತು ನೋಡ್ತಾ ಹೋಗೋಣ ಇಲ್ಲಿ. ದಾನಿಗೆ ದೀನಗೆ, ಜ್ಞಾನಿಗೆ ಅಜ್ಞಾನಿಗೆ, ಮಾನಿಗೆ ಮಾನರಹಿತಂಗೆ, ಸಿಂಹಕ್ಕೆ ಶ್ವಾನಕ್ಕೆ ಅಂತರವೇ ಸರ್ವಜ್ಞ. ದಾನಿಗೆ ದೀನಗೆ, ನೋಡಿ, ದಾನಿಗೂ ಮತ್ತು ದರಿದ್ರನಿಗೂ ವ್ಯತ್ಯಾಸ, ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ, ಮಾನಿಗೂ ಮಾನರಹಿತನಿಗೂ. ಎಲ್ಲ ಬಿಟ್ಟುಬಿಟ್ಟಿದ್ದಾನೆ ಅವನು, ಮಾನ ಮರ್ಯಾದೆ ಎಲ್ಲ ಬಿಟ್ಟಿರ್ತಾನೆ, ಅವನಿಗೆ ವ್ಯತ್ಯಾಸ. ಹೇಗಿರುತ್ತಪ್ಪ ಅಂದರೆ, ಸಿಂಹಕ್ಕೆ ಶ್ವಾನಕ್ಕೆ ಅಂತರವೇ ಸರ್ವಜ್ಞ. ಸಿಂಹ ಮೃಗರಾಜ, ಕೇಸರಿ, ಕೇಸರ ಅಂತ ಕರಿತೇವೆ. ಆ ಕೇಸರಿಯನ್ನು, ಸಿಂಹವನ್ನು ಬೇರೆ ಯಾವುದಕ್ಕೂ ಹೋಲಿಸೋದಕ್ಕಾಗಲ್ಲ. ಸಿಂಹ ಸಿಂಹನೇ, ಸಿಂಹ ಗಾಂಭೀರ್ಯ ಅಂತ ನಾವು ಕರಿತೇವೆ ಅಲ್ವಾ? ಸಿಂಹ ಮುದಿ ಆದ್ರೂ ಅದೇನು ಹುಲ್ ತಿನ್ನತ್ತೆ, ಹುಲಿ ಮುದಿ ಆದ್ರೂ ಹುಲ್ ತಿನ್ನತ್ತೆ ಅನ್ನೋ ಗಾದೆಯನ್ನು ಕೂಡ ನಾವು ಕೇಳಿದ್ದೇವೆ. ಆ ಸಿಂಹದ ಗಾಂಭೀರ್ಯ ನಾಯಿಗೆಲ್ಲಿ ಬರಲಿಕ್ಕೆ ಸಾಧ್ಯ ನೋಡಿ. ಇಲ್ಲಿ ಸಿಂಹ ಮತ್ತು ನಾಯಿಯನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡು ಸರ್ವಜ್ಞ ಈ ವಚನವನ್ನು ಹೇಳ್ತಿದ್ದಾರೆ. ದಾನಿಗೂ ದೀನನಿಗೂ, ದಾನ ಕೊಡ್ತಕ್ಕಂಥವನಿಗೂ ದರಿದ್ರನಿಗೂ ಹೋಲಿಕೆ ಮಾಡೋಕ್ಕಾಗಲ್ಲ.
ಯಾಕೆಂದರೆ ದಾನಿ ದೊಡ್ಡವನು, ಬೇಡ್ತಕ್ಕಂಥವನು ಚಿಕ್ಕವನು. ಜ್ಞಾನಿಗೂ ಅಜ್ಞಾನಿಗೂ, ಜ್ಞಾನಿ ನಾಲೆಡ್ಜ್ಫುಲ್ ಪರ್ಸನ್, ವೈಸ್ ಪರ್ಸನ್, ಮ್ಯಾನ್ ಆಫ್ ವಿಸ್ಡಮ್, ಜ್ಞಾನ ಇರತಕ್ಕಂಥ ವ್ಯಕ್ತಿಯನ್ನು ಅಜ್ಞಾನಿಯ ಜೊತೆಯನ್ನು ಹೋಲಿಸ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಅಜ್ಞಾನಿ ಮೂರ್ಖ, ಅವನು ಜಗತ್ತಿನಲ್ಲಿ ಏನಾಗ್ತಿದೆ ಅಂತಕ್ಕಂಥ ತಿಳುವಳಿಕೆ ಜ್ಞಾನ ಅವನಿಗಿರೋದಿಲ್ಲ. ಮೂರ್ಖರಿಗೆ ಸರ್ವಜ್ಞ ಹೇಳ್ತಾನಲ್ಲ, ಮೂರ್ಖರಿಗೆ ಬುದ್ಧಿ ಹೇಳುವುದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತೇಳಿ. ಹಾಗೆ ಮಾನಿ ಮತ್ತು ಮಾನರಹಿತ, ಕೆಲವರು ಮಾನಕ್ಕೆ ಹೆದರ್ಕೋತಾರೆ. ಪ್ರಾಣಮೇವ ತ್ಯಜ್ಯ ಮಾನಮೇ ಅಂತ ಒಂದು ಮಾತಿದೆ ಅಲ್ಲಿ. ಪ್ರಾಣ ಹೋದರೂ ಪರವಾಗಿಲ್ಲ ಸರ್, ಮಾನ ಹೋಗಬಾರ್ದು. ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡಿ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ. ಯಾಕೆಂದರೆ ಮಾನಕ್ಕೆ ಕೆಲವರು ತುಂಬ ಹಂಚ್ಕೊತಾರೆ ಮರ್ಯಾದೆ. ಕೆಲವರು ಹೇಳ್ತಿರ್ತಾರೆ, ಸರ್ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನನ್ನ ಆತ್ಮಗೌರವ ಅಂತಕ್ಕಂಥದ್ದು ಬಹಳ ಮುಖ್ಯ. ಮಾನವನ್ನೇ ಇಲ್ಲ ಅಂದರೆ, ಇವನ್ ನೋಡಿ, ಬ್ಯಾಂಕ್ಗಳಿಂದ ಕೋಟಿ ಕೋಟಿ ದುಡ್ಡನ್ನು ಬಾಚಿಕೊಂಡು ದೋಚಿಕೊಂಡು ಕೆಲವರು ದೇಶ ವಿದೇಶಗಳಿಗೆ ಓಡೋಗಿದ್ದಾರೆ. ಬಡಬಗ್ಗರ ಲಕ್ಷಾಂತರ ರೂಪಾಯಿ ಹಣವನ್ನು ನಿಮಗೆ ಬಡ್ಡಿ ಕೊಡ್ತೇನೆ, ಡಿವಿಡೆಂಟ್ ಕೊಡ್ತೇನೆ ಅಂತೇಳಿ ಇಸ್ಕೊಂಡ್ಬಿಟ್ಟು ಅವರು ಬಾಚಿಕೊಂಡು ಓಡೋಗಿದ್ದಾರೆ. ಅವರು ಮಾನ ಹೇಡಿಗಳವರು, ಮಾನಹೀನರವರು, ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ನೋಡಿ, ಪಬ್ಲಿಕ್ ಪ್ಲೇಸಸ್ ಇರುತ್ತೆ, ಸಾರ್ವಜನಿಕ ಸ್ಥಳಗಳಿರುತ್ತೆ, ಅಲ್ಲಿ ಹಾಕಿರ್ತಾರೆ, ಇಲ್ಲಿ ಗಲೀಜು ಮಾಡಬೇಡಿ, ಜನ ಅಲ್ಲೇ ನಿಂತು ಗಲೀಜು ಮಾಡ್ತಿರ್ತಾರೆ. ಅವರು ಮಾನಗೀಡಿಗಳವರು, ಮೂರನ್ನು ಬಿಟ್ಟವರು. ಕೆಲವು ಹೇಳ್ತಿರ್ತಾರಲ್ಲ, ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಮಾನ ಮರ್ಯಾದೆ ಇದ್ದರೆ ಈ ರೀತಿ ನೀವು ಮಾಡ್ತಿರಲಿಲ್ಲ ಅಂತಕ್ಕಂಥ ಮಾತನ್ನು ಕೆಲವು ಸಾರಿ ಬೈತಾರೆ ಕೆಲವರು. ಯಾಕೆಂದರೆ ಸ್ವಾಮಿ ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಗಮನಿಸಿರ್ಬೇಕು, ಮನುಷ್ಯನಿಗೆ ಮಾನ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರಪಂಚದಲ್ಲಿ ಕೆಲವರು ಹಾಸ್ಯಭರಿತವಾಗಿ ಹೇಳ್ತಿರ್ತಾರೆ, ಮೊದಲು ಅವಮಾನ ಆಗತ್ತಂತೆ, ಅವಮಾನ, ಅದಕ್ಕೆ ಮುಂಚೆ ಅನುಮಾನ, ಅವಮಾನ, ಇದೆಲ್ಲ ಸಹಿಸ್ಕೊಂಡ್ಮೇಲೆ ಮನುಷ್ಯನಿಗೆ ಸನ್ಮಾನ ಅಂತ. ಮಾಸ್ಟರ್ ಹಿರಣ್ಯ ತಮ್ಮ ನಾಟಕದಲ್ಲಿ ಯಾವಾಗಲೂ ಕೂಡ ಈ ಮಾತನ್ನು ಹೇಳೋರು. ಫಸ್ಟ್ ಜನ ನಮ್ಗೇನು ಮಾಡ್ತಾರೆ, ಅನುಮಾನಿಸ್ತಾರೆ, ಓ ಇವನ ಕೈಲಿ ಆಗತ್ತಾ, ಮಾಡ್ತಾನ, ಇರ್ಬೋದಾ ಅಂತ ಅವಮಾನ ಮಾಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ. ಎಲ್ಲವನ್ನು ಜಯಿಸಿ ನಾವು ಅದನ್ನು ಧಿಕ್ಕರಿಸಿ ನಾವು ಬೆಳೆದು ನಿಂತಾಗ ಜನನೇ ಬರ್ತಾರೆ, ನಮಗೆ ಸನ್ಮಾನ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಮಾತಿಲ್ಲಿ. ಆದರೆ ಮಾನವನ್ನು ಇಟ್ಕೋಬೇಕು ಮನುಷ್ಯ. ಯಾವುದು ಮಾನ? ಬೇರೆಯವರ ವಸ್ತುವನ್ನು ಕದಿಯುವಾಗ ನಾಚಿಕೆ ಆಗಬೇಕು ನಮಗೆ. ಬೇರೆಯವ್ರನ್ನ ಕುರಿತು ಕೆಟ್ಟದಾಗಿ ಚಾಡಿ ಹೇಳುವಾಗ ನಾಚಿಕೆ ಆಗಬೇಕು. ಬೇರೆಯವ್ರನ್ನ ಆಡ್ಕೊಳ್ಳುವಾಗ ನಮಗೆ ನಾಚಿಕೆ ಆಗಬೇಕು. ಬೇರೆಯವ್ರ ವಸ್ತುವನ್ನು ನೀವು ದೋಚಿಕೊಂಡು ಹೋಗುವಾಗ ನಾಚಿಕೆ ಆಗಬೇಕು. ಯಾಕೆಂದರೆ ಛೇ, ಅದು ನಂದಲ್ಲ. ಕೆಲವರು ಹೇಳ್ತಾರೆ, ಏನು ಸ್ವಾಮಿ ನಿಮ್ಗೊಂದು ಸ್ವಲ್ಪನಾದರೂ ಮರ್ಯಾದೆ ಇಲ್ವಾ, ನಿಮ್ಗೊಂದು ಚೂರಾದ್ರೂ ಅವಮಾನ ಆಗ್ತಾ ಇಲ್ವಾ ಅಂತ ಜನ ನಮ್ಮನ್ನು ಯಾವತ್ತಾದರೂ ತಪ್ಪು ಮಾಡಿದಾಗ ನೋಡಿ ಎಚ್ಚರಿಸ್ತಾರೆ. ಅದಕ್ಕೆ ಸರ್ವಜ್ಞ ಕವಿ ಬಹಳ ಚೆನ್ನಾಗಿ ಹೇಳ್ತಿರ್ತಾರೆ, ದಾನಿ ದೊಡ್ಡವನು, ದಾನಿಯನ್ನು ದರಿದ್ರನಿಗೆ ಹೋಲಿಸೋದಕ್ಕಾಗಲ್ಲ. ದಾನಿ ಸಿಂಹ ಇದ್ದಾಗೆ, ದರಿದ್ರದವನು ನಾಯಿ ಇದ್ದಾಗೆ. ಜ್ಞಾನಿ ಸಿಂಹ ಇದ್ದಾಗೆ, ಅಜ್ಞಾನಿ ಅವನು ನಾಯಿ ಇದ್ದ ಹಾಗೆ. ಮಾನ ಇರತಕ್ಕಂಥ ಒಬ್ಬ ಪುರುಷ, ಮಾನ ಪುರುಷ ಅವನು ಯಾವಾಗಲೂ ಕೂಡ ಅವನು ಸಿಂಹ ಇದ್ದಾಗೆ, ಮಾನ ಗೇಡಿ ಅವನು ನಾಯಿ ಇದ್ದ ಹಾಗೆ. ಪ್ರಪಂಚದಲ್ಲಿ ಅತ್ಯಂತ ಒಂದು ನೀಚವಾಗಿ ಬೈಬೇಕಾದ್ರೆ ಮನುಷ್ಯನಿಗೆ ನಾಯಿ ನೀನು ಅಂತ ಬೆಳೆ ಆಡ್ಕೊತಾರೆ. ಯಾಕಪ್ಪ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂತ ಕೇಳಿದರೆ, ನೀಚತನ, ನೀಚತನ ಅಂತಕ್ಕಂಥದ್ದನ್ನು ಮನುಷ್ಯ ಬಿಡಬೇಕು. ಮಾನಿಯಾಗಿರಬೇಕು, ಮಾನಕ್ಕೆ ಗೌರವಕ್ಕೆ. ನಾವು ಬೇರೆಯವ್ರ ಮುಂದೆ ತಲೆ ತಗ್ಸಿ ನಿಂತ್ಕೋಬಾರ್ದು. ಯಾವ ತಲೆ ತಗ್ಸಿ ನಿಂತ್ಕೋತೀವಿ ನೋಡೋಣ, ನಾವು ತಪ್ಪು ಮಾಡಿದಾಗ ಯಾರಾದ್ರೂ ಬಂದು ನಾಲ್ಕು ಜನ ಬುದ್ಧಿ ಹೇಳ್ತಾರೆ, ಏನ್ರಿ ಇಂಥ ತಪ್ಪು ಮಾಡಿದಿರಲ್ರಿ, ಈ ರೀತಿ ಮಾಡಿ ಸರಿನ ನೀವು. ಯಾಕೆಂತ ಕೇಳಿದ್ರೆ, ಮರ್ಯಾದೆ ಹೋಗ್ತಕ್ಕಂಥ ಸಂದರ್ಭ ಬಂದಾಗ ಎಂತ ಇನ್ ಕೆಲವು ನೀವು ಗಮನಿಸಿರಬೇಕು, ಮರ್ಯಾದೆ ಹೋದಾಗ ಸಾರ್ವಜನಿಕವಾಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಅವರು ಮಾನಕ್ಕೆ ಬಹಳ ಬೆಲೆ ಕೊಡ್ತಿರ್ತಾರೆ. ಅಯ್ಯೋ ಎಲ್ಲರ ಎದುರುಗಡೆ ನನ್ನ ಮಾನ ಹೊರಟೋಯ್ತು, ನನ್ನ ಗೌರವ ಹೊರಟೋಯ್ತು. ಆಮೇಲೆ ಇನ್ನೊಂದು ನೋಡಿ, ನಾವು ತಪ್ಪು ಮಾಡದೇ ಇದ್ದಾಗ ಯಾರಾದರೂ ನಮ್ಮ ಮೇಲೆ ಈ ರೀತಿ ಆರೋಪ ಮಾಡ್ತಾರಲ್ಲ, ಅವಾಗ ಆ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅವಾಗ ಜನ ಏನು ತಿಳ್ಕೊತಾರೆ ಗೊತ್ತಾ, ಓ ಅವನೇನೋ ತಪ್ಪು ಮಾಡಿದ್ನೇನೋ, ಅದಕ್ಕೆ ಅವನು ಸತ್ತೋಗ್ಬಿಟ್ಟ. ಅದನ್ನು ಮೆಟ್ಟಿ ನಿಲ್ಲಬೇಕು, ಮೆಟ್ಟಿ ನಿಂತ ಜನಗಳ ಮುಂದೆ ನಾವು ಪ್ರೂವ್ ಮಾಡ್ಕೋಬೇಕು, ನಾನು ಅಂಥವನಲ್ಲ, ನಾನು ನಿರಪರಾಧಿ ಅಂತ. ಆಮೇಲೆ ಎಷ್ಟೋ ದಿನಗಳಾದಮೇಲೆ ಗೊತ್ತಾಗುತ್ತೆ, ಹೌದು ಅವನು ನಿರಪರಾಧಿ. ಯಾಕೆಂದರೆ ಜನ ಆವೇಶದಲ್ಲಿ ಏನನ್ನಾದರೂ ಅಂದುಬಿಡ್ತಾರೆ. ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ ಹಾಡನ್ನೇ ತಾವೆಲ್ಲ ಕೇಳಿದಿರಿ ತಾವು. ಈ ಮಾತನ್ನು ನಾನು ಯಾಕಪ್ಪ ಹೇಳ್ತಿದ್ದೀನಿ ಅಂತ ಕೇಳಿದರೆ, ಆತುರಗಾರನಿಗೆ ಬುದ್ಧಿಮಟ್ಟ ಅಂತ. ಆತುರ ನಿರ್ಧಾರವನ್ನು ಯಾವತ್ತೂ ಕೂಡ ತೆಗೆದುಕೊಳ್ಳಬಾರ್ದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಅದನ್ನು ಕಣ್ಣಿಂದ ನೋಡಿದ್ರೂ ಕೂಡ ಪ್ರಮಾಣಿಸಿ ನೋಡಬೇಕು.
ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಅಂತಕ್ಕಂಥ ಒಂದು ಗಾದೆ ಮಾತನ್ನು ನಾವು ಕೇಳಿದ್ದೇವೆ. ಆದ್ದರಿಂದ ಯಾವಾಗಲೂ ಕೂಡ ಮನುಷ್ಯನಾದವನು ದಾನಿಯಾಗಬೇಕು, ಜ್ಞಾನಿಯಾಗಬೇಕು, ಮಾನಿಯಾಗಬೇಕು. ಎಷ್ಟು ಚೆನ್ನಾಗಿ ನೋಡಿ ಮಾತಿಲ್ಲಿ, ದಾನಿ, ಜ್ಞಾನಿ, ಮಾನಿ ಈ ಮೂರು ಪದಗಳನ್ನು ಕವಿಯಲ್ಲಿ ನಮ್ಮ ಗಮನಕ್ಕೆ ಸರ್ವಜ್ಞ ತರ್ತಾ ಇದ್ದಾರೆ. ಈ ಒಂದು ದಾನಿ, ಜ್ಞಾನಿ, ಮಾನಿಯೇ ಅವನು ಸಿಂಹ ಇದ್ದಾಗೆ. ಯಾರು ದೀನ, ಯಾರು ಅಜ್ಞಾನಿ, ಯಾರು ಮಾನಹೀನ, ಮಾನಗೇಡಿ ಅವನು ಶ್ವಾನ ಇದ್ದಾಗೆ. ಶ್ವಾನ ಅಂದರೆ ನಾಯಿ ಅಂತಕ್ಕಂಥದ್ದು. ಈ ವಚನ ಬಹಳ ಚೆನ್ನಾಗಿದೆ. ಇದು ಮುಂದೆ ಕುರಿತು ನೋಡ್ತಾ ಹೋಗೋಣ. ಕೇಳುವುದು ಉಳ್ಳೊಡೆ ಹೇಳುವುದು ಬುದ್ಧಿಯೇನೋ, ಕೋಳದಲ್ಲಿ ಬಿದ್ದು ಬಳಲುವಗೆ ಬುದ್ಧಿಯನು ಹೇಳುವನು ಯಜ್ಞ ಸರ್ವಜ್ಞ. ಈ ವಚನ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾವು ಹೇಳೋರಿದ್ದರೆ ಕೇಳಬಹುದು. ಈಗ ನೋಡಿ, ನಮ್ಮ ಬಸವ ಟಿ ವಿ ಪ್ರಸಾರ ಆಗ್ತಾ ಇದೆ, ಜಗತ್ತಿನಾದ್ಯಂತ ಕೋಟ್ಯಾಂತರ ಜನ ನೋಡ್ತಿದ್ದೀರಿ. ನೋಡೋದ್ರಿಂದ ಬಸವ ಟಿ ವಿ ಉಳಿದಿದೆ. ಬಸವ ಟಿ ವಿ ಯಾವಾಗ ಉಳಿಯುತ್ತೆ? ನೀವೆಲ್ಲ ಪ್ರೀತಿಯಿಂದ ಕಾರ್ಯಕ್ರಮಗಳನ್ನು ನೋಡಿ, ಪ್ರತಿಕ್ರಿಯೆಗಳನ್ನು ತಿಳಿಸಿ, ನೀವು ಬೆಂಬಲ ಕೊಡೋದ್ರಿಂದ ಬಸವ ಟಿ ವಿ ಉಳಿಯುತ್ತೆ. ಈ ನಮ್ಮ ಕಾರ್ಯಕ್ರಮ ಬರ್ತಾ ಇದೆ ವಚನ ವೈಭವ, ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಡುವೆ. ಈ ಒಂದು ಕಾರ್ಯಕ್ರಮ ನೀವೆಲ್ಲ ನೋಡಿದರೆ ನಮಗೆ ಖುಷಿಯಾಗುತ್ತೆ, ಈ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗುತ್ತೆ. ಈ ಕಾರ್ಯಕ್ರಮದ ಒಂದು ಉಳಿವು ಒಳಿವು ಎಲ್ಲಿದೆಯಪ್ಪ ಅಂತ ಕೇಳಿದರೆ ವೀಕ್ಷಕರ ಮೇಲೆ, ನಿಮ್ಮ ಮೇಲಿದೆ. ಅದು ಅದಕ್ಕೋಸ್ಕರನೇ ಸ್ನೇಹಿತರೆ, ಕೇಳುವುದು ಒಳ್ಳೊಡೆ, ಕೇಳೋರಿದ್ದರೆ ಹೇಳ್ಬೋದು. ಯಾರು ಕೇಳಲೇ ಇಲ್ಲ ಅಂದರೆ, ಈಗ ಮನೆಯಲ್ಲಿ ಹೇಳ್ತಿರ್ತಾರೆ ನನ್ನ ಮಾತನ್ನು ಯಾರೂ ಕೇಳ್ತಾ ಇಲ್ಲ, ವಯಸ್ಸಾದ ತಾಯಿ ಅಥವಾ ತಂದೆ ಹೇಳ್ತಿರ್ತಾರೆ ಮಕ್ಕಳು, ಏನಪ್ಪ ನಮ್ಮ ಮಾತನ್ನು ಯಾರೂ ಕೇಳೋದಿಲ್ಲ. ಕಾಲೇಜಲ್ಲಿ ಶಿಷ್ಯರಿಗೆ ಗುರುಗಳು ಹೇಳ್ತಿರ್ತಾರೆ, ಲೆಕ್ಚರರ್ಸ್, ಏನ್ರಿ ನಮ್ಮ ಪಾಠ ಯಾರೂ ಕೇಳೋದಿಲ್ಲ. ನೀವು ಸರಿಯಾಗಿ ಕೇಳೋರಿದ್ದರೆ ಹೇಳಬಹುದು. ಕೇಳುವುದು ಉಳ್ಳೊಡೆ ಹೇಳುವುದು ಬುದ್ಧಿಯನ್ನು, ಕೇಳೋರಿದ್ದರೆ ಬುದ್ಧಿಯನ್ನೇ ಹೇಳ್ಬೋದು. ಕೇಳಿಸ್ಕೊಳ್ದೇವರಿದ್ದರೆ ಏನು ಮಾಡೋಕ್ಕಾಗತ್ತೆ, ವ್ಯರ್ಥ ಆಗತ್ತೆ. ಕೋಳದಲ್ಲಿ ಬಿದ್ದು ಬಳಲುವಾಗೆ, ಕೋಳದಲ್ಲಿ ಬಿದ್ದು ಬಳಲತಕ್ಕಂಥವನಿಗೆ ನಾವೇನು ಮಾಡೋಕ್ಕಾಗತ್ತೆ? ಅವನು ನಾನಿಲ್ಲಪ್ಪ, ನಾನು ಹಳ್ಳದಲ್ಲೇ ಬೀಳ್ತೀನಿ, ನಾನು ಹಳ್ಳದಲ್ಲಿ ಬಿದ್ದು ಒದ್ದಾಡ್ತೀನಿ ಇನ್ನೋನಿಗೆ ಯಾರು ಬುದ್ಧಿ ಹೇಳೋಕ್ಕಾಗತ್ತೆ? ಸಹಜವಾಗಿ ಹೇಳ್ತಿರ್ತಾರೆ ನೋಡಿ ದೊಡ್ಡವರು, ನೋಡಪ್ಪ ನಾನು ಬುದ್ಧಿ ಹೇಳ್ತೀನಿ, ತಿಳ್ಕೊಳ್ಳೋದಾದರೆ ತಿಳ್ಕೊ. ಬೈಯೋನು ಬದುಕೋದಕ್ಕೆ ಹೇಳ್ದ, ನಗೋನು ಕೆಡೋದಕ್ಕೆ ಹೇಳ್ದ ಅಂತ ಕನ್ನಡದ ಗಾದೆ ಇದೆ. ಯಾರೋ ನಮಗೆ ಬೈದು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಅರ್ಥ ಬುದ್ಧಿ ಇದೆ, ಅದರಲ್ಲಿ ಒಂದು ಬುದ್ಧಿ ಮಾತಿದೆ. ಯಾಕೆ ಬೈದು ಹೇಳ್ತಿದ್ದಾರೆ? ಈಗ ಯಾರೋ ಸ್ನೇಹಿತರು ಹೇಳ್ತಾನೆ ನೀವು ಮಾಡ್ತಿರೋ ತಪ್ಪು, ಅವ್ನು ನಿಜವಾದ ಸ್ನೇಹಿತ. ನಮ್ಮ ತಪ್ಪುಗಳನ್ನು ಯಾರು ಎಚ್ಚರಿಸ್ತಾರೋ ಅವ್ರು ನಿಜವಾದ ಸ್ನೇಹಿತರು. ನಾವು ತಪ್ಪು ಮಾಡ್ತಾ ಇದ್ರೆ, ಏ ಬೇಷ್ ಬೇಷ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಬೆನ್ತಟ್ಟಿದ್ರೆ ಏನಾಗುತ್ತೆ? ನಾವು ಮತ್ತಷ್ಟು ತಪ್ಪುಗಳನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರನೇ ಸ್ನೇಹಿತರೆ, ಯಾರಾದರೂ ತಪ್ಪು ಮಾಡಿದಾಗ ನಿಜವಾದ ಸ್ನೇಹಿತರಾದವರು ಎಚ್ಚರಿಸಬೇಕು. ನೋಡಿ ಇನ್ನೊಂದು ಮಾತಿದೆ, ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಒಂದು ಅನ್ಯಾಯವನ್ನು ನೋಡಿಕೊಂಡು ಸುಮ್ಮನೆ ಇದ್ದರೆ ಇನ್ನೊಂದು ಅನ್ಯಾಯ ಮಾಡ್ದಂಗಂತೆ. ಒಂದು ಅನ್ಯಾಯ ನಡೀತಾ ಇರುತ್ತೆ ನಮ್ಮ ಕಣ್ಣೆದುರುಗಡೆನೆ, ನಾವು ಸುಮ್ಮನೆ ಇರ್ತೀವಿ. ಸಾರ್ವಜನಿಕ ವಸ್ತುಗಳನ್ನು ಯಾರು ಹಾಳು ಮಾಡ್ತಿರ್ತಾರೆ, ರೈಲಲ್ಲೋ, ಬಸ್ಸಲ್ಲೋ, ವಿಮಾನದಲ್ಲೋ, ಎಲ್ಲ ನೋಡ್ತೀವಿ ನಾವು ಸಾರ್ವಜನಿಕ ವಸ್ತು. ನನಗೇನಾಗಬೇಕು? ದಯವಿಟ್ಟು ಅದನ್ನು ಯಾರೂ ಕೂಡ ಸಹಿಸ್ಕೋಬಾರ್ದು. ಎಲ್ಲಾದರೂ ತಪ್ಪು ನಡೆದರೆ ತಕ್ಷಣ ಅದನ್ನು ಸಂಬಂಧಪಟ್ಟವ್ರು ನಾವು ದೂರು ಕೊಡಬೇಕು, ಹೇಳಬೇಕು. ಸಮಾಜದ ಆಸ್ತಿ, ಸಾರ್ವಜನಿಕ ಆಸ್ತಿ, ಅದು ದೇಶದ ಆಸ್ತಿ. ಅದು ನನಗೇನಾಗಬೇಕು ಎನ್ನುವ ಈ ಒಂದು ಸ್ವಾರ್ಥ, ನಿರಪೇಕ್ಷೆ, ಉದಾಸೀನ ಮನೋಭಾವ ಯಾವತ್ತೂ ಕೂಡ ಇರಬಾರ್ದು. ಅದನ್ನೇ ಇಲ್ಲಿ ಹೇಳ್ತಕ್ಕಂಥ ಮಾತಿಲ್ಲಿ, ಕೇಳುವುದು ಒಳ್ಳೊಡೆ, ಕೇಳ್ತಕ್ಕಂಥವ್ರು ಇದ್ದರೆ ನಾವು ಹೇಳ್ತಕ್ಕಂಥದ್ದು ಬುದ್ಧಿಯನ್ನು. ಕೇಳದೆ ಹೋದರೆ ಏನಾಗುತ್ತೆ? ಬುದ್ಧಿಯನ್ನು ಹೇಳುವನು ಯಜ್ಞ ಸರ್ವಜ್ಞ. ಮೂರ್ಖರಿಗೆ ಬುದ್ಧಿ ಹೇಳಿದ್ರೆ ನಾವೇ ಯಜ್ಞರಾಗ್ತೀವಿ. ಯಜ್ಞರು ಅಂದರೆ ಹೆಡ್ರು, ನಾವೇ ಮೂರ್ಖರಾಗ್ತೀವಿ. ಇದು ಬಹಳ ಎಚ್ಚರಿಕೆಯ ಮಾತನ್ನು ಕವಿ ಇಲ್ಲಿ ನಮ್ಮ ಗಮನಕ್ಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಯಾರಿಗಾದರೂ ಉಪದೇಶ ಕೊಡುವ ಮೊದಲು ಅವರ ಮನಸ್ಥಿತಿ ಹೇಗಿದೆ ನೋಡ್ಕೋಬೇಕು. ಆ ಮನುಷ್ಯ ಕೇಳಿಸ್ಕೊತಾನಾ, ಕೇಳಬಲ್ಲನೇ, ಆಗ ನೋಡಿಕೊಂಡವ್ರಿಗೆ ಬುದ್ಧಿಯನ್ನು ಹೇಳಬೇಕು. ಆದರೆ ಇನ್ನೊಂದು ಸಂದರ್ಭ, ಅನ್ಯಾಯ ನಡೀತಾ ಇದ್ದಾಗ ಮಾತ್ರ ಸುಮ್ಮನೆ ಇರಬಾರ್ದು. ಯಾಕಪ್ಪ ಅಂತ ಕೇಳಿದರೆ, ಅನ್ಯಾಯವನ್ನು ನೋಡಿಕೊಂಡು ಸಹಿಸ್ಕೊಂಡಿದ್ದರೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ, ಕುಮ್ಮಕ್ಕೆ ಕೊಟ್ಟಂಗಾಗತ್ತೆ. ಇದನ್ನು ಯಾರೂ ಕೂಡ ಮಾಡಬಾರ್ದು. ಅದಕ್ಕೆ ಸರ್ವಜ್ಞ ಕವಿ ಈ ಮಾತನ್ನು ಬಹಳ ಸೊಗಸಾಗಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಮುಂದಿನ ವಚನವನ್ನು ಕುರಿತು ನೋಡ್ತಾ ಹೋಗೋಣ. ಇಲ್ಲಿ ಕಂಡವರು ಕಿಸುರುವರು ಹೆಂಡತಿ ಮುನಿವಳು ಮಂಡಿಸಿಯೊಲಿದ ಸಿರಿ ತೊಲಗು ಶಿವನೊಲುಮೆ ಕಂಡದು ತಪ್ಪೆ ಸರ್ವಜ್ಞ. ಕಂಡವರು ಕಿಸುರುವರು
ನಮ್ಮ ಅಕ್ಕಪಕ್ಕದವ್ರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ, ಆಮೇಲೆ ನಮ್ಮ ಮಾತಿಗೆ ಯಾರೂ ಬೆಲೆ ಕೊಡಲ್ಲ. ಯಾವಾಗ? ನಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ದಾಗ. ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಮಾತಿಲ್ಲಿ, ಕಂಡವರು ಕಿಸಿರುವರು. ನಮ್ಮ ಹತ್ರ ದುಡ್ಡಿಲ್ಲ, ಸಾಲಗಾರರಾಗಿದ್ದೀವಿ ಅಂದರೆ ಯಾರು ಸ್ನೇಹಿತರೆ ಮಾತಾಡಿಸಲ್ಲ ನಮ್ಮನ್ನು. ನಮ್ಮ ಮನೆ ಕಡೆ ಬರ್ತಿದ್ದವ್ರೇ ಬರದಂಗೆ ಆಗಿಬಿಡ್ತಾರೆ, ಫೋನ್ ಮಾಡ್ತಿದ್ದವ್ರು ಫೋನ್ ಮಾಡದಿರ್ದಂಗೆ ಆಗ್ತಾರೆ, ಮಾತಾಡ್ಸೋಕ್ಕೆ ಯಾರೂ ಬರೋದಿಲ್ಲ. ಯಾಕೆಂದರೆ ಎಲ್ಲಿ ನಾವು ಅವರಿಂದ ಸಾಲ ಕೇಳ್ತೀವೋ, ಸಹಾಯ ಕೇಳ್ತೀವೋ, ಹಣ ಕೇಳ್ತೀವೋ, ಏನು ಬೆಂಬಲ ಕೇಳ್ತೀವೋ ಅಂತ ಅವ್ರೇನು ಮಾಡ್ತಾರೆ, ನಮ್ಮಿಂದ ಹಾಗೆ ಮೆಲ್ಲಗೆ ಜಾರ್ಕೊಂಡು ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ವಚನ ಇದು. ಕಂಡವರು ಕಿಸಿರುವರು. ಹೆಂಡತಿ ಮುನಿವಳು. ಹೆಂಡತಿಗೆ ನಮ್ಮ ಮೇಲೆ ಕೋಪ ಆವಾಗ, ಯಾಕೆ ನಮ್ಮ ಹತ್ರ ದುಡ್ಡಿರಲ್ವಲ್ಲ, ಏನು ಕೊಡಿಸೋ ಶಕ್ತಿ ಇಲ್ಲ. ಆಕೆ ಸೀರೆ ಬಟ್ಟೆ ಒಡವೆ ಮನೆಗೆ ಬೇಕಾದ ಸಾಮಾನುಗಳು ಎಲ್ಲ ಕೊಡಿಸೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಅಯ್ಯೋ ದುಡ್ಡೇ ಇಲ್ಲ ಇವ್ರ ಹತ್ರ. ನಮ್ಮನ್ನು ಉಪೇಕ್ಷೆ ಮಾಡೋಕ್ಕೆ ಶುರು ಮಾಡ್ತಾರೆ, ನಮ್ಮ ಬಗ್ಗೆ ಅವ್ರಿಗೆ ಅಸಡ್ಡೆ ಮಾಡೋಕ್ಕೆ ಶುರು ಮಾಡ್ತಾರೆ, ನಮ್ಮ ಬಗ್ಗೆ ಗೌರವನೇ ಕೊಡೋದಿಲ್ಲ, ಎದುರು ಮಾತಾಡ್ತಾರೆ, ಕೋಪಿಸ್ಕೋತಾರೆ, ಸಿಟ್ ಸಿಟ್ ಹಾಕ್ತಾರೆ, ಕಣ್ಣನ್ನು ಕೆಕ್ಕರಿಸಿ ನೋಡ್ತಾರೆ. ಯಾವಾಗ? ಗಂಡನ ಹತ್ರ ಹಣ ಇಲ್ಲ ಅಂದಾಗ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಮಾತಿದೆ. ಮಂಡಿಸಿ ಎಲಿದ ಸಿರಿ ತೊಲಗು. ನಮ್ಮ ಹತ್ತಿರ್ತಕ್ಕಂಥ ಹಣ ಹೋದ್ಮೇಲೆ ಯಾರು ನಮ್ಮನ್ನು ಮೂಸಲ್ಲ. ನೋಡಿ ಈಗ ರಾಜಕಾರಣಿಗಳಿದ್ದಾರೆ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಮಂತ್ರಿ, ಅದು ಇದೆಲ್ಲ ಆಗಿರ್ತಾರೆ. ಪಾಪ ಅವ್ರ ಅಧಿಕಾರ ಹೊರಟಾಗುತ್ತೆ, ಸೋತು ಬಿಡ್ತಾರೆ, ಯಾರು ಅವ್ರ ಮನೆ ಹತ್ರಕ್ಕೆ ಹೋಗಲ್ಲ. ಏ ಸೋತೋಗಿದ್ದಾನಪ್ಪ, ಅವನಿಂದ ಏನು ಪ್ರಯೋಜನ ಇಲ್ಲ. ಅದೇ ಗೆದ್ದವನ ಮನೆ ಮುಂದೆ ಎಲ್ಲ ನಿಂತಿರ್ತಾರೆ, ಅಧಿಕಾರ ಇದ್ದವನ ಮನೆ ಮುಂದೆ ಎಲ್ಲ ನಿಂತಿರ್ತಾರೆ. ನೋಡಿ ಈ ಒಂದು ಹಣ ಮತ್ತು ಅಧಿಕಾರ ಎಷ್ಟೆಲ್ಲ ಕೆಲಸ ಮಾಡಿಸುತ್ತೆ ಮನುಷ್ಯನಿಗೆ. ಹಣ ಇದ್ದರೆ ಜನ ನಮಗೆ ಬೆಲೆ ಕೊಡ್ತಾರೆ, ಹೆಂಡತಿನೂ ಗೌರವ ಕೊಡ್ತಾಳೆ, ಮಕ್ಕಳೂ ಗೌರವ ಕೊಡ್ತಾರೆ, ಅಪ್ಪ ಅಪ್ಪ ಅಂತಾರೆ, ಆ ಹೆಂಡತಿ ಗಂಡನನ್ನು ಭಾಳ ಪ್ರೀತಿಯನ್ನು ನೋಡ್ಕೊತಾಳೆ, ಎಲ್ಲ ಮಾಡ್ತಿರ್ತಾಳೆ. ಯಾವ ನಮ್ಮ ಹತ್ರ ಹಣ ಇಲ್ವೋ, ದುಡ್ಡಿಲ್ವೋ, ಎಲ್ಲರೂ ನಮ್ಮಿಂದ ದೂರ ಆಗಲಿಕ್ಕೆ ಶುರುವಾಗ್ತಾರೆ. ಅದಕ್ಕೋಸ್ಕರನೇ ಮಂಡಿಸಿ ಒಲಿದ ಸಿರಿ ತೊಲಗು ಹಣ ನಮ್ಮಿಂದ ಹೊರಟು ಹೋದರೆ ಶಿವನೊಲುಮೆ ಕಂಡದು ತಪ್ಪೆ ಸರ್ವಜ್ಞ. ನೋಡಿ ಇಲ್ಲಿ ಮಾತನ್ನು ಗಮನಿಸ್ಬೇಕಿಲ್ಲ ನಾವು. ಅದಕ್ಕೋಸ್ಕರ ಮನುಷ್ಯ ದೇವರ ಧ್ಯಾನವನ್ನು, ಪರಮಾತ್ಮನನ್ನು ನಂಬಬೇಕು. ನಾವು ಹಣ ಅಧಿಕಾರ ಇದ್ದಾಗ ದೇವ್ರ ಬಗ್ಗೆ ನಾವು ಏನು ಗಮನಿಸಲ್ಲ, ಒಂದು ದಿವಸ ಧ್ಯಾನ ಮಾಡಲ್ಲ, ಒಂದು ಪೂಜೆ ಮಾಡಲ್ಲ, ಪರಮಾತ್ಮನನ್ನು ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ನಾವು ಈ ರೀತಿ ಯಾವಾಗ ಅಹಂಕಾರಕ್ಕೆ ಬೀಳ್ತೀವೋ ಕಳ್ಕೊತೇವೆ. ಕಳ್ಕೊಂಡಾಗ ನಾವು ದೇವ್ರಿಗೆ ಕೇಳ್ಕೊಂಡು, ಅಪ್ಪ ದೇವರೇ ಎಲ್ಲ ಹೊರಟಾಯಿತು ಕಾಪಾಡು. ಅದಕ್ಕೋಸ್ಕರನೇ ಬಸವಣ್ಣವರು ಮನುಷ್ಯನಿಗೆ ಕೈ ಕಾಲು ಎಲ್ಲ ಚೆನ್ನಾಗಿದ್ದಾಗಲೇ ದೇವರನ್ನು ನೀನು ಧ್ಯಾನ ಮಾಡು, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಅದಕ್ಕೋಸ್ಕರನೇ ಆರೋಗ್ಯ ಚೆನ್ನಾಗಿದ್ದಾಗ ದಯವಿಟ್ಟು ದೇವರ ಧ್ಯಾನ, ಪೂಜೆ, ತಪಸ್ಸು, ಏನೇನು ಮಾಡಬೇಕೋ ದಾನ ಧರ್ಮ ಎಲ್ಲವನ್ನು ಮಾಡಿ ಒಳ್ಳೆ ಹೆಸರನ್ನು ಮನುಷ್ಯ ಗಳಿಸ್ಕೋಬೇಕು. ನೋಡಿ ಪ್ರಪಂಚಕ್ಕೆ ನಾವು ಬಂದಿದ್ದೇವೆ, ಬಂದಮೇಲೆ ಎಲ್ಲರೂ ಹೋಗಲಿಕ್ಕೆ ಬೇಕಾ? ಹುಟ್ಟು ಉಚಿತ, ಸಾವು ಖಚಿತ, ಸಾಯ್ಲಿಕ್ಕೆ ಬೇಕೆಲ್ಲರೂ. ಸಾಯ್ಬೇಕಾದ್ರೆ ಮನುಷ್ಯ ನಾವು ಸತ್ತಾಗ ನಾಲ್ಕು ಜನ ಒಳ್ಳೆಯ ಪುಣ್ಯಾತ್ಮ ಇಂಥವನು ಹೋಗ್ಬಿಟ್ನಲ್ಲ ಅಂಥೇಳಿ ನಾಲ್ಕು ಜನ ನಮ್ಮ ಬಗ್ಗೆ ಜ್ಞಾಪಿಸ್ಕೊಳ್ಳುವಂಥ ಕಣ್ಣೀರನ್ನು ಹಾಕ್ತಕ್ಕಂಥ ಒಂದು ವ್ಯಕ್ತಿಗಳಾಗಿ ನಾವು ಬೆಳೀಬೇಕು. ಅದಕ್ಕೋಸ್ಕರನೇ ಮನುಷ್ಯ ಎಷ್ಟು ವರ್ಷ ಬದುಕಿದ್ದ ಅನ್ನೋದಕ್ಕಿಂತ ಹೇಗೆ ಬದುಕಿದ್ದ, ಎಷ್ಟು ಜನಕ್ಕೆ ಪರೋಪಕಾರಿಯಾಗಿ ಬದುಕಿದ್ದ, ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಹೋದ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಇಷ್ಟನ್ನು ಹೇಳ್ತಾ ಈ ಒಂದು ಉಪನ್ಯಾಸಕ್ಕೆ ವಿರಾಮವನ್ನು ಕೊಡೋಣ. ಎಂದಿನಂತೆ ಮುಂದಿನ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮೆಲ್ಲರ ಮುಂದೆ ಹಾಜರಾಗ್ತೇನೆ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ತುಂಬು ಹೃದಯದ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಶರಣ ಶರಣಾರ್ಥಿಗಳು, ನಮಸ್ಕಾರ. ಬಸವ ಗುರು.